3212 Kyocera 3212 ಅಂತ ಮಾಡಲ್ಲು 3212 ಐ ಅಂತ ಸರ್ ಒನ್ ಪರ್ ಮಿನಿಟ್ 32 ಕಾಪಿ ಸ್ಪೀಡ್ ಬರುತ್ತೆ ಮಿಷಿನ್ ಲೈಫು 18 ಲಕ್ಷ ಕಾಪಿ ಡ್ರಮ್ ಲೈಫು 6 ಲಕ್ಷ ಕಾಪಿ ಇದು ADF ಬರೋ ಆಪ್ಷನಲ್ಲು ಬೇಕು ಅಂದರೆ ಹಾಕೊಬೋದು ಇಲ್ಲಾಂದರೆ ಪ್ಲೇಟ್ ಬರುತ್ತೆ ಆಲ್ಮೋಸ್ಟ್ ಇದು ತಗೊಳ್ಳೋರು ADF ಹಾಕೊಂಡೇ ಹಾಕಂತಾರೆ ಡಾಕ್ಯುಮೆಂಟ್ ಫೀಡರ್ ಇದು ಇದು ಮಿಷಿನ್ ಬಾಕ್ಸಲ್ಲಿ ಬರಲ್ಲ ಸಪ್ರೇಟ್ ಬರ್ತಿದ್ದು ಬಾಕ್ಸ್ ಒರಿಜಿನಲ್ಸ್ ಇತ್ತು ಅಂದರೆ ಇಲ್ಲಿ ಒಂದು 70-80 ಕಾಪಿ ಇಲ್ಲೇ ಪಿನ್ ರಿಮೂವ್ ಮಾಡಿ ಇಲ್ಲೇ ಮೇಲ್ಗಡೆ ಬಿಡ್ಬೋದು ADF ಇದು ಟಚ್ ಸ್ಕ್ರೀನು ಟಚ್ ಸ್ಕ್ರೀನ್ ಐತೆ ಇದು ಇದರಲ್ಲಿ ಇದು ಬೇಕು ಅಂದರೆ ಇಸ್ಕೊಳ್ಳಿಲ್ಲ ಅಂದರೆ ತೆಗೀರಿ ಆಮೇಲೆ ಮತ್ತು ಇದು ಇದರಲ್ಲಿ ಚೆನ್ನಾಗಿರೋ ಡಾಕ್ಯುಮೆಂಟ್ ಅಂದರೆ ಪಿನ್ ರಿಮೂವ್ ಮಾಡಿ ಇಲ್ಲೇ ಬಿಡ್ಬೋದು ಈರ ಹಳೆ ಡಾಕ್ಯುಮೆಂಟ್ ಆದರೆ ಚೆಕ್ಗಳು ಇಲ್ಲ ಫೋಟೋಗಳು ಅವು ಇದ್ದರೆ ಗ್ಲಾಸ್ ಮೇಲೆ ಇಡ್ಬೋದು ಗ್ಲಾಸ್ ಮೇಲೆ ಇನ್ನೊಂದ್ಸರಿ ಬಿಡ್ತಾರೆ ಅಡ್ಡ ಗ್ಲಾಸ್ ಮೇಲೆ ಬಿಡ್ಬೋದು ಅಡ್ಡ ಒಂದ್ಸರಿ ಬಿಡು ಪ್ರಿಂಟ್ ಯಾಕೆ ಅಂತ ಗ್ಲಾಸ್ ಮೇಲೆ ಇಡ್ಬೋದು ಮತ್ತು ಇದು ಡೋರು ಮೇನ್ ಡ್ರಮ್ಮು ಯೂನಿಟ್ ಎಲ್ಲ ಇದರಲ್ಲೇ ಇಲ್ಲೇ ಸಿಗೋದು ಮೈನ್ ಡೋರು ರಿಮೂವ್ ಮಾಡಿದ್ರೆ ಇಲ್ಲಿ ಓಪನ್ ಮಾಡಿದ್ರೆ ಈ ಥರ ಬರುತ್ತೆ ಟೋನರು ಓಪನ್ ಮಾಡೋದು ಇದು ಬ್ಲೂ ಕಲರ್ ನಾಬ್ ಇದೆಯಲ್ಲ ಹಿಂಗಂದರೆ ಈಚೆ ಬರ್ತಿದ್ದು ಟೋನರು ಇದೇ ಟೋನರು ಇದು ರೀಫಿಲ್ ಇಲ್ಲಿ ಕ್ಯಾಪ್ ಇದೆ ನೋಡಿ ಇಲ್ಲಿ ಮಾಡ್ಬೋದು ಟೋನರ್ ಹಾಕೋದು ಇದು ವೇಸ್ಟ್ ಬಾಟಲ್ ಸರ್ ವೇಸ್ಟ್ ಬಾಟಲ್ ಫಿಲ್ ಆದವಾಗ ಇದು ಮೆಸೇಜ್ ಬರುತ್ತೆ ಇಲ್ಲೇ ಬರುತ್ತೆ ಎಂಟಿ ವೇಸ್ಟ್ ಬಾಟಲ್ ಫುಲ್ ಅಂತ ಇದನ್ನು ತೆಗೆದು ಚೆಲ್ಬಿಟ್ಟು ವಾಪಸ್ಸು ರಿಟರ್ನ್ ಹಾಕ್ಬೇಕು ಇಲ್ಲಿ ರ್ಯಾಕ್ ಇದೆ ನೋಡಿ ರ್ಯಾಕ್ ಈ ಥರ ಹಾಕ್ಬಿಟ್ಟು ಹಿಂಗೆ ಹಾಕ್ಬೋದು ಇಲ್ಲಿ ಇಲ್ಲ ಎಮರ್ಜೆನ್ಸಿ ಇತ್ತು ಅಂದರೆ ಇದನ್ನು ತೆಗೆದು ಇಲ್ಲಿ ಇಟ್ಬಿಟ್ಟು ಈ ಕಡೆ ಒಂದು ಸ್ಟ್ಯಾಂಡ್ ಬೈ ಇರುತ್ತೆ ಅದನ್ನು ಹಾಕೊಂಡು ರನ್ ಮಾಡ್ಬೋದು ಸ್ಪೇರ್ ನಿಮಗೆ ಟೋನರಲ್ಲಿ ಬಂದ್ಬಿಡುತ್ತದೆ ಈ ಥರ ಡೋರ್ ಹಾಕೋದು ಟೂ ಟ್ರೇ ಇದು ಫಸ್ಟ್ ಟ್ರೇ 500 ಶೀಟ್ ಹಾಕ್ಬೋದು ಒಂದು ರಿಮ್ ಫುಲ್ ಹಿಡಿಯುತ್ತೆ A3 ಇಲ್ಲೂ A3 ಹಾಕ್ಬೋದು ನಿಮ್ಗೆ ಜಾಸ್ತಿ ಯಾವ್ದು ಮೂವಿಂಗಲ್ಲಿ ಇದೆ ಅದು ಹಾಕ್ಬೋದು ಸೆಕೆಂಡ್ ಟ್ರೇ A3 ಹಾಕೊಳ್ಳಿ ಹಾಕೊಳ್ಳಿ ಅಡ್ಡ A4 ಹಾರಿಜಾಂಟಲ್ A4 ವರ್ಟಿಕಲ್ ಅಂತ ಹೇಳ್ತೀವಿ ನೀವು ಬೇಕಾದ್ರೆ ಇಲ್ಲಿ ಬಿಡ್ಬೋದು ಅದನ್ನ ಕೆಳಗಡೆ ಪ್ರೆಸ್ ಮಾಡಿ ಅಷ್ಟೇ ಇಲ್ಲ ಸೆಟ್ಟಿಂಗ್ ಇಲ್ಲ ಅದೇ ಆಟೋಮೆಟಿಕ್ ಮತ್ತು ಈ ಕಡೆ ಒಂದು ಟ್ರೇ ಬರುತ್ತೆ ಸೈಡಲ್ಲಿ ಬೈಪಾಸ್ ಟ್ರೇ ಇಲ್ಲೂ ಹಾಂ ಇಲ್ಲೂ ಹಾಕ್ಬೋದು ಈ ಥರ ಇದೆ ಮತ್ತು ಇಲ್ಲಿ ಕೆಳಗಡೆ ಡೋರ್ ಇದೆ ಪೇಪರ್ ಜಾಮ್ ಆದರೆ ಮಾತ್ರ ತೆಗಿಬೇಕು ಕೆಳಗಡೆ ಡೋರ್ ಇಲ್ಲಾಂದರೆ ಏನು ತೆಗಿಯೋ ಅವಶ್ಯಕತೆ ಇಲ್ಲ ಅದು ಹೌದು ಹಾಂ ಸೆಕೆಂಡ್ ಟ್ರೇಯಿಂದ ಪೇಪರ್ ಫೀಡ್ ಆಗಿಬಿಟ್ಟು ಜಾಮ್ ಆದರೆ ಮಾತ್ರ ಅದು ಫಸ್ಟ್ ಟ್ರೇ ಏನಿದ್ರೆ ಫಸ್ಟ್ ಟ್ರೇ ಅದಕ್ಕೂ ಲಿಂಕ್ ಇಲ್ಲ ಮಧ್ಯದಲ್ಲಿ ಹಾಕಿ ಯಾವತ್ತೇ ಆಗಲಿ ಡೋರ್ ಹಾಕ್ಬೇಕಾದ್ರೆ ಮಧ್ಯದಲ್ಲಿ ಇಟ್ಕೊಂಡು ಹಾಕ್ಬೇಕು ಇದು ಮೈನ್ ಡೋರು ಟೋಟಲ್ ಇದು ಇಡೀ ಮಿಷಿನ್ ಏನಾದ್ರು ಪೇಪರ್ ಜಾಮ್ ಆದರೆ ಇದೇ ಡೋರ್ ಓಪನ್ ಮಾಡಬೇಕಾದ್ರೆ ರೈಟ್ ಸೈಡ್ ಡೋರು ತೆಗೀರಿ ಕ್ಲೀನಾಗಿ ತೆಗಿತಿಲ್ಲ ನೀವು ಹಿಂಗೆ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ ಓಪನ್ ಆಗುತ್ತೆ ಈ ಪೇಪರ್ ಜಾಮ್ ಆದರೆ ಟೋಟಲ್ ಇಲ್ಲೇ ಜಾಮ್ ಆಗಿರುತ್ತೆ ಆರಾಮಾಗಿ ತೆಗಿಬೋದು ಇದು ಬ್ಲೂ ಕಲರ್ ನಾಬ್ ಇದೆಯಲ್ಲ ಇದು ನಿಮ್ಗೆ ಪ್ರೆಸ್ ನಿಮ್ಮ ಮೇಲಕ್ಕೆ ಎತ್ತಿದ್ರೆ ಸಾಕು ಜೋರಾಗಿ ಎತ್ತಬಾರ್ದು ಪ್ಲಾಸ್ಟಿಕ್ ಮುರಿದೋಗ್ಬಿಡುತ್ತೆ ಫ್ಯೂಸಿಂಗ್ ಯೂನಿಟ್ ಅಂತ ಹೇಳ್ತೀವಿ ಅದಕ್ಕೆ ಅದು ಈಟ್ ಆಗಿರುತ್ತೆ 130 ಡಿಗ್ರಿ ಮೇಲೆ ಈಟ್ ಇರುತ್ತೆ ಅದು ನಿಧಾನಕ್ಕೆ ಎತ್ಬಿಟ್ಟು ಪೇಪರ್ ತೊಕೊಬೇಕು ಜಾಸ್ತಿ ಎತ್ತಬೇಡಿ ಮೇಲೆ ಮತ್ತು ಇಲ್ಲಿ ಇಲ್ಲಿ ಇರುತ್ತೆ ಶೀಟು ಇಲ್ಲ ಇಲ್ಲಿರುತ್ತೆ ಎರಡೂ ಕೈಯಲ್ಲಿ ಬ್ಯಾಲೆನ್ಸ್ ಮಾಡಿ ಹೇಳ್ಕೊಳ್ಳಿ ಶೀಟ್ನ ತೆಗಿಬೇಕಾದ್ರೆ ಜಾಮ್ ಆದರೆ ಮಾತ್ರ ಜಾಮ್ ಆಗಲಿಲ್ಲ ಅಂದರೆ ಏನು ಬೇಡ ಮತ್ತು ಇಲ್ಲಿ ಪೆಂಡ್ರೆ ಆಪ್ಷನ್ ಇಲ್ಲಿದೆ ಸೈಡಲ್ಲಿ ಸೈಡಲ್ಲ ಆಪ್ಷನ್ ಇದು ಓಮ್ ಬಟನ್ನು ನೋಡ್ಕೊಳ್ಳಿ ಓಮ್ ಬಟನ್ನು ಹೋದರೆ ಕಾಪಿ ಜೆರಾಕ್ಸ್ ಹಾಕ್ಬೇಕು ಅಂದರೆ ಇಲ್ಲಿ ಕಾಪಿಗೆ ಹೋಗಬೇಕು ಫಸ್ಟ್ ಲೈನ್ ಬಂದು ಟ್ರೇ ಸೆಲೆಕ್ಟ್ ಮಾಡೋದು ಫಸ್ಟ್ ಆಪ್ಷನ್ನು ಸೆಕೆಂಡ್ ಆಪ್ಷನ್ನು ಝೂಮು ಮೂರನೇ ಆಪ್ಷನ್ನು ಡಾರ್ಕು ಲೈಟು ನಾಲ್ಕನೇ ಆಪ್ಷನ್ ಬ್ಯಾಕ್ ಟು ಬ್ಯಾಕ್ ಕಾಪಿ ಇದ್ದರೆ ಐದನೇ ಆಪ್ಷನ್ ಸೆಕೆಂಡ್ ಲೈನಲ್ಲಿ ಸೆಕೆಂಡ್ ಆಪ್ಷನ್ ಬಂದು ಕಂಬೈನ್ ಒರಿಜಿನಲ್ಗಳು ಎಲ್ಲ ಒಂದೇ ಕಾಪಿಲಿ ಮರ್ಜ್ ಮಾಡೋ ಸರ್ ಆ ಥರ ಈಗ ಯಾವುದು ನಿಮಗೆ ಅನ್ನೆಸೆಸರಿ ಡಾಕ್ಯುಮೆಂಟ್ ಇರ್ತದೆ ಬೇಕಿರಲ್ಲ ಎಲ್ಲ ಒಂದೇ ಡಾಕ್ಯುಮೆಂಟಲ್ಲಿ ಸ್ಕ್ಯಾನ್ ಮಾಡೋದು ಶೀಟ್ ಸೇವ್ ಆಗುತ್ತೆ ಒಂದು ಎರಡು ಒರಿಜಿನಲ್ಲು ಅಕ್ಕಪಕ್ಕ ಬರುತ್ತೆ ಇಲ್ಲಿ ನಿಮಗೆ ಕಂಬೈನ್ 2-in-1 4-in-1 ಒಂದು ಶೀಟಲ್ಲೇ ಎರಡು ಒರಿಜಿನಲ್ ಬರುತ್ತೆ ನಾಲ್ಕು ಒರಿಜಿನಲ್ಲು ಒಂದೇ ಶೀಟಲ್ಲಿ ಬರುತ್ತೆ ಆ ಥರ ಇದು ನಿಮಗೆ ಸುಮ್ಮನೆ ರೆಫರೆನ್ಸ್ಗೇನೋ ಒಂದು ಕಾಪಿ ತೊಗೊಬೇಕು ಅಂದ್ಕೊಳ್ಳಿ ಶೀಟ್ ಸೇವ್ ಆ ಥರದ್ದು ಆ ಥರ ಆಪ್ಷನ್ ಮತ್ತು ಈ ಓಮ್ ಬಟನ್ಗೆ ಹೋಗಿ ಇದು ಸೆಂಡ್ ಆಪ್ಷನ್ ಸ್ಕ್ಯಾನರ್ ನಿಮ್ಗೆ ಇದು ಸ್ಕ್ಯಾನ್ ಬೇಕು ಅಂದರೆ ಈ ಸ್ಕ್ಯಾನ್ ಕಾನ್ಫಿಗರೇಷನ್ ಮಾಡಿದ್ದೀನಿ ಈ ಕಂಪ್ಯೂಟರ್ಗೆ ಈ ಓಮ್ ಬಟನ್ ಹೋಗಿ ಸೆಂಡ್ಗೆ ಹೋಗಿ ಅಡ್ರೆಸ್ ಬುಕ್ ಅಂತ ಐತೆ ಇಲ್ಲಿ ಆಲ್ರೆಡಿ ಸೆಲೆಕ್ಟ್ ಮಾಡಿ ಸೇವ್ ಆಗಿದೆ ಜಸ್ಟ್ ಓಕೆ ಮಾಡೋದಷ್ಟೇ ನೀವೆಲ್ಲ ಓಕೆ ಒರಿಜಿನಲ್ ಇಟ್ಬಿಟ್ಟು ಯಾವ್ದಾದ್ರು ಒರಿಜಿನಲ್ ಕೊಡಿ ಅದು ಕೊಡಿ ಅದು ಕೊಡಿ ಎಲ್ಲ ಕೊಡಿ ಎಷ್ಟೈತೆ ಅದು ಇಟ್ಬಿಟ್ಟು ಇಲ್ಲಿ ಚೆನ್ನಾಗಿತ್ತು ಅಂದರೆ ಮೇಲೆ ಒರಿಜಿನಲ್ ಇಡ್ಬೋದು ಬ್ಯಾಕ್ ಟು ಬ್ಯಾಕ್ ಇತ್ತು ಅಂದರೆ ಇಲ್ಲಿ ಸೆಲೆಕ್ಟ್ ಆಗಿದೆ ಆಲ್ರೆಡಿ ಇಲ್ಲಿ ಇದು ಕಲರ್ ಕ್ವಾಲಿಟಿ ಅಡ್ವಾನ್ಸ್ ಸೆಟ್ಟಿಂಗು ಏನೇನು ಇದೆ ಬ್ಯಾಕ್ ಟು ಬ್ಯಾಕ್ ಬೇಕು ಅಂದರೆ
ಕ್ವಿಕ್ ಸೆಟಪಲ್ಲಿ ಬ್ಯಾಕ್ ಟು ಬ್ಯಾಕ್ ಇತ್ತು ಅಂದರೆ ಇಲ್ಲಿ ಪಿ ಡಿ ಎಫ್ ಯಾವ ಟೈಪ್ ಬೇಕು, ಇಲ್ಲ ಒನ್ ಸೈಡ್ ಡೇಟಾ ಟೂ ಸೈಡ್ ಡೇಟಾ, ಟೂ ಸೈಡ್ ಡೇಟಾ ಟೂ ಸೈಡ್ ಡೇಟಾ, ಇಲ್ಲಿ ಇದು ಟಿಫಲ್ ಬೇಕು ಅಂದರೆ ಟಿಫು, ಜೆ ಪ್ಯಾಕ್ ಬೇಕು ಅಂದರೆ ಜೆ ಪ್ಯಾಕು, ಆ ಥರ ಬೇಕು ಅಂದರೆ ಪಿ ಡಿ ಎಫ್ ಮಾಡಿರ್ತೀನಿ ಅದು ಮಾಮೂಲಿ ಪಿ ಡಿ ಎಫಲ್ಲೇ ಇರಲಿ ಸ್ಟಾರ್ಟ್ ಓದಿದ್ರೆ ನೋಡಿ ಬ್ಯಾಕ್ ಟು ಬ್ಯಾಕ್ ಸ್ಕ್ಯಾನ್ ಆಗಿ ಪರ್ ಮಿನಿಟು 70 ಸ್ಕ್ಯಾನ್ ಆಗುತ್ತೆ ಸರ್. ನಾವು ಸೆಟ್ಟಿಂಗ್ ನಾವು ರೆಸೊಲ್ಯೂಷನ್ ಏನು ಸೆಲೆಕ್ಟ್ ಮಾಡ್ತೀವಿ ಅದ್ರ ಮೇಲೆ ಸ್ಪೀಡ್ ಡೌನ್ ಆಗುತ್ತದೆ. ಒಂದೇ ಸೈಡು ಬ್ಯಾಕ್ ಟು ಒಂದು 70 ಒರಿಜಿನಲ್ ಇಟ್ಬಿಟ್ಟು ಸ್ಕ್ಯಾನ್ ಮಾಡಿದ್ರೆ ಪರ್ ಮಿನಿಟ್ 70 ಕಾಪಿ ಸ್ಕ್ಯಾನ್ ಆಗುತ್ತೆ. ಅಲ್ಲಿದೆ ನೋಡಿ ಸರ್, ನಿಮ್ಮ ಫೋಲ್ಡ್ರಲ್ಲಿ ಹೋಗಿ ಬಿದ್ದಿರುತ್ತದೆ. ಡಿ ಡ್ರೈವಲ್ಲಿ ಕ್ಯೋಸರ ಸ್ಕ್ಯಾನ್ ಅಂತ ಕಾನ್ಫಿಗರೇಷನ್ ಮಾಡಿದ್ದೀನಿ, ಕ್ಯೋಸರ ಸ್ಕ್ಯಾನ್ ಅಂತ ಅಲ್ಲಿದೆ ನೋಡಿ. ಇದು ಆವಾಗಲೇ ನಾವು ಮಾಡಿದ್ದು, ಈಗ ಮಾಡಿದ್ದು ಸೆಕೆಂಡ್ ಪೇಜ್ ಈ ಥರ. ಎಷ್ಟಾದರೂ ಇಲ್ಲಿ ಒರಿಜಿನಲ್ ಸ್ಕ್ಯಾನ್ ಆಗಿ ಅಲ್ಲಿ ಬೀಳುತ್ತೆ. ನೀವು ಸಿಸ್ಟಮ್ ಹತ್ರ ಏನು ಟಚ್ ಮಾಡೋ ಅವಶ್ಯಕತೆನೇ ಇರಲ್ಲ ಸ್ಕ್ಯಾನ್ಗೆ, ಇಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಅಡ್ರೆಸ್ ಬುಕ್ ಹೋಗೋದು, ನಿಮ್ಮ ಸಿಸ್ಟಮ್ ನೇಮ್ ಸೆಲೆಕ್ಟ್ ಮಾಡೋದು, ಓಕೆ ಮಾಡೋದು, ಬಂದು ಇಲ್ಲಿ ಕ್ವಿಕ್ ಸೆಟಪ್ಪಲ್ಲಿ ರೆಸೊಲ್ಯೂಷನ್ನು, ಕಲರ್ ಬೇಕು ಅಂದರೆ ಕಲರು, ಡಿ ಪಿ ಐ ಎಷ್ಟು, ಡಿ ಪಿ ಐ 300 ಡಿ ಪಿ ಐ, 600 ಡಿ ಪಿ ಐ, ಡಾರ್ಕು ಲೈಟು, ಬ್ಯಾಕ್ ಟು ಬ್ಯಾಕ್ ಇದ್ದರೆ ಬ್ಯಾಕ್ ಟು ಬ್ಯಾಕ್, ಆ ಥರ ಫೈಲ್ ಟೈಪು, ಟಿಫು, ಜೆ ಪ್ಯಾಕು, ಆ ಥರ ಮಾಡಿಕೊಂಡು ಜಸ್ಟ್ ಒರಿಜಿನಲ್ ಇಟ್ಬಿಟ್ಟು ಸ್ಟಾರ್ಟ್ ಅಂತ ಹೋಗ್ತಾರೆ ಸ್ಕ್ಯಾನ್ ಆಗುತ್ತೆ. ಇದು ಕಾಪಿ, ಇದು ಸೆಂಡ್, ಸೆಂಡ್ ಅಡ್ರೆಸ್ ಬುಕ್ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಬೇಕು, ಅಡ್ರೆಸ್ ಬುಕ್ಕು ಟಿಕ್ ಮಾಡೋದು, ಓಕೆ 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 ಮಾಡಿದ್ರೆ ಆಪ್ಷನ್ ನಿಮಗೆ ಏನು ಆ ಥರ ಮಾಡ್ಕೊಂಡು ಜಸ್ಟ್ ಎಂಟರ್ ಅಂತ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡೋ ರೊಟೋ. ಇದು ಕಾಪಿ ಯಾವ್ದಾದ್ರು ಜೆರಾಕ್ಸ್ ಹಾಕೊಂಡಿದೆ ಅದು ಅಲ್ಲಿ ಅಲ್ಲೂ ಈ ಕಾರ್ನರಿಂದನೇ ಇಡಬೇಕು, ಒರಿಜಿನಲ್ ಈ ಕಾರ್ನರಿಂದನೇ ಇಡಬೇಕು. ಇಲ್ಲ ಈ ಥರ ಚೆನ್ನಾಗಿತ್ತು ಅಂದರೆ ಇಲ್ಲೂ ಮೇಲೂ ಬಿಡ್ಬೋದು. ಅದೆಲ್ಲ ಅಲ್ಲ ಬರುತ್ತೆ, ಸ್ಟಾರ್ಟ್ ಹೋಗ್ತದೆ ಅಷ್ಟೇ. ಟೂ ಸೈಡ್ ಮಾಡಬೇಕು, ಟೂ ಸೈಡ್ ಬೇಕು ಅಂದರೆ ಇಲ್ಲಿ ಇಲ್ಲಿ ಗ್ಲಾಸ್ ಮೇಲೆ ನಿಮಗೆ ಇದರಲ್ಲಿ ಒಂದು ಆಪ್ಷನ್ ತೋರಿಸ್ಕೊಡ್ತೀನಿ. ಎ ಡಿ ಎಫ್ ಅಲ್ಲಿ ಇಟ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಅಂದರೆ ಟೂ ಸೈಡೆಡ್ ಈ ಟೂ ಸೈಡೆಡ್ ಟೂ ಸೈಡೆಡ್. ನೀವು ಗ್ಲಾಸ್ ಮೇಲೆ ಇಟ್ಬಿಟ್ಟು ನೀವೇ ಮ್ಯಾನ್ಯಲ್ ತಿರುಗಿಸ್ತೀನಿ ಅಂದರೆ ಇಲ್ಲಿ ಒನ್ ಸೈಡೆಡ್ ಟೂ ಸೈಡ್ ಫಸ್ಟ್. ಹಾಂ ಹೌದು, ಒಂದ್ಸಲ ಸ್ಕ್ಯಾನ್ ಆಗುತ್ತೆ ಬಟ್ ಪ್ರಿಂಟ್ ಬರೋಲ್ಲ, ಮತ್ತೆ ರೊಟೇಟ್ ಮಾಡಿ ಅಷ್ಟು ಸ್ಟಾರ್ಟ್. ಎಷ್ಟಾದರೂ ಇಲ್ಲಿ ಒರಿಜಿನಲ್ ಎಲ್ಲ ಸ್ಕ್ಯಾನ್ ಮಾಡಿ ಫಿನಿಶ್ ಸ್ಕ್ಯಾನ್ ಅಂತ ಕೊಡಿ, ಪ್ರಿಂಟ್ ಸ್ಟಾರ್ಟ್ ಆಗುತ್ತೆ ಆ ಥರ. ಅದೇ ನೀವು ಮೇಲ್ಗಡೆ ಎ ಡಿ ಎಫಲ್ಲಿ ಇಟ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ತೆಗಿತೀನಿ ಅಂದರೆ ಎ ಡಿ ಎಫಲ್ಲಿ ಇಟ್ಟರೆ ಅಲ್ಲಿ ಡ್ಯುಪ್ಲೆಕ್ಸ್ಗೆ ಹೋಗ್ಬಿಟ್ಟು ಟೂ ಸೆಕೆಂಡ್ ಸೆಕೆಂಡ್ ಒನ್ ಸೆಕೆಂಡ್ ಲೈನಲ್ಲಿ ಸೆಕೆಂಡ್ ಒನ್ ಇಲ್ಲಿ ಇಲ್ಲಿ ಇಟ್ಬಿಟ್ಟು ಡ್ಯುಪ್ಲೆಕ್ಸ್ ತೆಗಿತೀನಿ ಅಂದರೆ ಇಲ್ಲಿ ಇಟ್ಬಿಟ್ಟು ಟೂ ಸೈಡ್ ಟು ಸೈಡ್ ಅದೊಂದು ಕನ್ಫ್ಯೂಸ್ ಆಗುತ್ತೆ ಕಸ್ಟಮರ್ಗಳಿಗೆ, ಅದೇ ಆಟೋಮೆಟಿಕ್ ಬ್ಯಾಕ್ ಟು ಬ್ಯಾಕ್ ಇದು 18 lakh ಮಿಷಿನ್ ಲೈಫು, ಡ್ರಮ್ ಲೈಫು 6 lakh ಕಾಪಿ, ಬಟ್ 8 lakh 10 lakh ಓಡ್ತಾ ಇದೆ ಬೇರೆ ಬೇರೆ ಕಡೆ ಹೋದ್ರೆ ಚಾರ್ಜ್.